हेलो स्टूडेंट्स, वेलकम टू आरएच केमिस्ट्री। सो वेरी वेरी इंपॉर्टेंट वीडियो पीयू विद्यार्थिगळिगे। सेकेंड पीयूसी यारु ई वर्ष पास अंत अंदुकोंडिद्दीरि, निम्म रिजल्ट 20ने तारीखिन ओळगे, जुलाई 20ने तारीखोळगे बरुवंत चांसस् इदे। सो अदक्के नीवु ईग एनु माडबेकु अंतंद्रे 12ने तारीखिन ओळगे, सो इवत्तु 9ने तारीखु, होदा 12ने तारीखिन ओळगे ನಿಮ್ಮ 10th ಮತ್ತೆ ಫಸ್ಟ್ ಪಿ ಯು ಸಿ ಮಾರ್ಕ್ಸ್ ಅನ್ನು ವೆರಿಫಿಕೇಶನ್ ಮಾಡ್ಕೋಬೇಕು। ಹೇಗೆ ವೆರಿಫಿಕೇಶನ್ ಮಾಡ್ಕೋಬೇಕು? ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗ್ತದೆ? ಸೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಇದನ್ನು ಶೇರ್ ಮಾಡಿ, ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಕೊಳ್ಳಿ। ಸೋ ನಿಮ್ಮ ವಾಟ್ಸ್ಆಪ್ ಸ್ಟೇಟಸಲ್ಲಿ ಈ ವಿಡಿಯೋವನ್ನು ಇಟ್ಕೊಳ್ಳಿ, ಅಥವಾ ಲಿಂಕನ್ನು ಶೇರ್ ಮಾಡಿ, ಅಥವಾ ಈ ರೀತಿ ಮಾಡಬೇಕು ಅನ್ನೋದನ್ನು ಹೇಳಿ। ಯಾಕಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಇದು ಗೊತ್ತಿರೋದಿಲ್ಲ, ಪ್ರತಿಯೊಬ್ಬರಿಗೆ ಗೊತ್ತಿರಬೇಕಾಗ್ತದೆ। ಯಾಕಂದರೆ ಏನೋ ಒಂದು ಒಂದೆರಡು ಸ್ಮಾಲ್ ಮಿಸ್ಟೇಕ್ ಆಯ್ತಂದ್ರೆ ರಿಸಲ್ಟ್ ಶೀಟ್ ಒಂದು ಸಾರಿ ರಿಸಲ್ಟ್ ಶೀಟ್ ರೆಡಿ ಆದಮೇಲೆ ಪಿ ಯು ಬೋರ್ಡಲ್ಲಿ ಅದನ್ನು ಚೇಂಜ್ ಮಾಡೋದಿಲ್ಲ। ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ನಿಮ್ಮ 10th ಅಂಡ್ ಫಸ್ಟ್ ಪಿ ಯು ಸಿ ಮಾರ್ಕ್ಸ್ ಅನ್ನು ಬಹಳ ಈಸಿಲಿ ವೆರಿಫಿಕೇಶನ್ ಮಾಡ್ಕೊಳ್ಬೋದು। ಅದು ಹೇಗೆ ಮಾಡ್ಕೋಬೇಕಂತ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ। ಸೊ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ, ನಿಮ್ಮ ಸ್ಯಾಟ್ಸ್ ಪೋರ್ಟಲ್ಲಿಗೆ ನೀವು ಲಾಗಿನ್ ಆಗಬೇಕಾಗ್ತದೆ। ಲಾಗಿನ್ ಆಗೋದು ಅಂತಂದ್ರೆ ಇಲ್ಲಿ ನೀವು ಸ್ಯಾಟ್ಸ್ sts.karnataka.gov.in/ ಸ್ಲ್ಯಾಶ್ ಸ್ಯಾಟ್ಸ್ ಪಿ ಯು ಸ್ಲ್ಯಾಶ್ ಆ್ಯಶ್ ಅಂತ ಹೊಡೆದ್ರು ನಡೀತದೆ। ಇಲ್ಲ ಅಂತಂದರೆ ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡಿ, ಸ್ಯಾಟ್ಸ್ ಪಿ ಯು ಅಂತ ಸರ್ಚ್ ಮಾಡಿ, ನಿಮಗೆ ಫಸ್ಟೇ ನಿಮಗೆ ಕಾಣಿಸ್ತದೆ ಇಲ್ಲಿ ಸ್ಯಾಟ್ಸ್ ಪಿ ಯು ಇ ಅಂತೇಳಿ। ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ಇಲ್ಲಿ ಕಾಣಬಹುದು ಕ್ಲಿಕ್ ಹಿಯರ್ ಟು ಲಾಗಿನ್ ಸ್ಯಾಟ್ಸ್ ಪೋರ್ಟಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ। ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ। ಇದರಲ್ಲಿ 10th ಅಂಡ್ ಫಸ್ಟ್ ಪಿ ಯು ಸಿ ಮಾರ್ಕ್ಸ್ ವೆರಿಫಿಕೇಶನ್ ಅಂತ ಇದೆ, ಹೌದಾ? ಸೊ ಇದು ನಿಮ್ಮ ನಿಮ್ಮ ಮೊಬೈಲಲ್ಲೂ ಕೂಡ ಮಾಡಬಹುದು, ಬಹಳ ಸಿಂಪಲ್ ಇದೆ, ನಿಮ್ಮ ಲ್ಯಾಪ್ಟಾಪಲ್ಲೂ ಕೂಡ ಮಾಡಬಹುದು। ಸೊ ಫಸ್ಟ್ ಪಿ ಯು ಸಿ ಆ್ಯಂಡ್ 10th ಮಾರ್ಕ್ಸ್ ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ಗೊತ್ತಿರಲಿ, ಸೊ ಇಲ್ಲಿ ಸ್ಯಾಟ್ಸ್ ನಂಬರ್, ಎನ್ರೋಲ್ಮೆಂಟ್ ನಂಬರ್ ಇಲ್ಲ ಸ್ಟೂಡೆಂಟ್ ನಂಬರ್ ಅಂತ ಇರ್ತದೆ। ಸೊ ಸ್ಟೂಡೆಂಟ್ ನಂಬರ್ ನಿಮಗೆ ಗೊತ್ತಿರ್ತದೆ ಇಲ್ಲ ಸ್ಯಾಟ್ಸ್ ನಂಬರ್ ಅಥವಾ ಎನ್ರೋಲ್ಮೆಂಟ್ ನಂಬರ್ ಗೊತ್ತಿರ್ತದೆ, ಯಾವ ನಂಬರ್ ನಿಮಗೆ ಗೊತ್ತಿದೆ ಅದನ್ನು ಎಂಟರ್ ಮಾಡಿ। ಯಾವುದಾದ್ರೂ ಒಂದು ಗೊತ್ತಿರಲೇಬೇಕು, ಯಾಕಂದ್ರೆ ನಿಮಗೆ KCET ಅಪ್ಲಿಕೇಶನ್ ಹಾಕಬೇಕಾದ್ರೂ ಕೂಡ ಸ್ಟೂಡೆಂಟ್ ನಂಬರ್ನ ಹಾಕಿರ್ತೀರಿ, ಹೌದಾ? ಸೊ ಗೊತ್ತಿಲ್ಲ ಅಂದರೆ ಸಿಂಪಲ್ ನಿಮ್ಮ ನಿಮ್ಮ ಪರ್ಟಿಕ್ಯುಲರ್ ಕಾಲೇಜ್ ಯಾವುದಿದೆ ಅದಕ್ಕೆ ಫೋನ್ ಮಾಡಿ ಕೇಳ್ಕೊಳ್ಳಿ। ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ನಂಬರ್ ಅಂತ ಇದೆ, ಸ್ಟೂಡೆಂಟ್ ನಂಬರ್ ಅಂತ ಇದ್ದಲ್ಲಿ ನಿಮ್ಮ ಒಂದು ಸ್ಟೂಡೆಂಟ್ ನಂಬರ್ನ ಆ್ಯಡ್ ಮಾಡಿ। ಫಾರ್ ಎಕ್ಸಾಂಪಲ್ 2020JJ354354001 ಅಂದರೆ 13 ಡಿಜಿಟ್ನ ನಂಬರ್ ಈ ರೀತಿ ಇರ್ತದೆ। ಇದೊಂದು ಡಮ್ಮಿ, ನಾನು ನಂಬರ್ನ ಹೊಡೆದು ನಿಮಗೆ ತೋರಿಸ್ತಾ ಇದ್ದೀನಿ। ಸೊ ಅದಾದಮೇಲೆ ಸರ್ಚ್ ಅಂತ ಒತ್ತುಬಿಟ್ರೆ ನಿಮಗೆ ಇಲ್ಲಿ ಕಾಣ್ಬೋದು, ಇಲ್ಲೊಂದು ಯಾವುದೋ ಒಂದು ಹೆಸರು ಬರ್ತದೆ, ಪ್ಲಸ್ ನಿಮ್ಮ ಫೋಟೋ ಕೂಡ ಬರ್ತದೆ। ಇದರಲ್ಲಿ ಯಾವುದು ರಾಂಗ್ ಇದ್ದರೂ ಕೂಡ ನಿಮ್ಮ ಪ್ರಿನ್ಸಿಪಲ್ಗೆ ನೀವು ಭೇಟಿಯಾಗಬೇಕು। ಸೊ ಲ್ಯಾಂಗ್ವೇಜಸ್ ಇಲ್ಲೆಲ್ಲ ಕೋಡ್ ಇರ್ತದೆ ನೋಡಿ, ಇಲ್ಲಿ ಮಾರ್ಕ್ಸ್ ಥಿಯರಿ ಇದೆ, ಪ್ರಾಕ್ಟಿಕಲ್ ಇದೆ, ಟೋಟಲ್ ಮಾರ್ಕ್ಸ್ ಇದೆ, ಪರ್ಸೆಂಟೇಜ್ ಇದೆ, ರೈಟ್? ಫಸ್ಟ್ ಪಿ ಯು ಸಿ 10th ರಿಸಲ್ಟ್ ಎಂಟ್ರಿ ನೋಡಿ, 10th ರಿಸಲ್ಟ್ ಪ್ರತಿಯೊಂದು ಕೂಡ ಎಂಟ್ರಿ ಇಲ್ಲಿ ಆಲ್ರೆಡಿ ಇದ್ದಿರ್ತದೆ। ಸೊ ಫಾರ್ ಎನಿ ಕ್ವೇರೀಸ್ ಕೈಂಡ್ಲಿ ಕಾಂಟ್ಯಾಕ್ಟ್ ಯುವರ್ ಪಿ ಯು ಕಾಲೇಜ್ ಪ್ರಿನ್ಸಿಪಲ್ ಅನ್ನೋದು ಕೂಡ ಇದೆ, ಆನ್ ಆರ್ ಬಿಫೋರ್ 12/7/2021। ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಪ್ರಿನ್ಸಿಪಲ್ನ ಭೇಟಿಯಾಗಿ ನಿಮಗೆ ಏನಾದರೂ ರಾಂಗ್ ಇದೆ, ಏನಾದರೂ ತಪ್ಪಿದೆ ಅನಿಸಿದ್ರೆ ಅವ್ರನ್ನ ಹೇಳಬೇಕಾಗ್ತದೆ, ಅವರು ಅದನ್ನು ಪಿ ಯು ಬೋರ್ಡ್ ಅವರಿಗೆ ತಿಳಿಸ್ಕೊಡ್ತಾರೆ। ಒಟ್ಟಿನಲ್ಲಿ ನಿಮ್ಮ 20th ಬರುವಂಥ ರಿಸಲ್ಟ್ ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಎಲ್ಲರ ರಿಸಲ್ಟ್ ಕೂಡ ಕರೆಕ್ಟಾಗಿ ಬರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ। ಪ್ರತಿಯೊಬ್ಬರಿಗೂ ಕೂಡ ಇದನ್ನು ಶೇರ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ।